ಈಗ ಇನ್ನೊಂದು ಪ್ರಶ್ನೆ ಕೇಳ, ಒಂದು ಏಳು ಏಳು ಭಾಳ ಅಂದ್ರೆ ಏಳುವರೆಗೆ ಬಂದು ಇಬ್ಬರು ಭದ್ರಾಪುರದಾಗ ಮಾಡಿಕೊಂಡ ಹೆಂಕಿ ಅಗಲಿಸ್ಬೇಕು. ಹೆಂಗಪ್ಪ ಜಗತ್ತೇ ನನ್ನ ಹತ್ರ ಕೂರ್ಸಪ್ಪ, ನಮಗ್ ವರ ಸಿಗೋದು, ನಮಗ್ ಕನ್ಯಾ ಸಿಗೋದು ಅಂತ ಬೇಡ್ಕೊಳಕ ಬಂದು ಬಹಳ. ಮತ್ತಿವರು ಮಠಸ್ಥರು, ಗದ್ದಿಗೆ ಮಠದ ಸೇವಕರು, ಸ್ವಾಮಿಗಳು ಇವರು ತಂದಿಗಳು ಎಷ್ಟೋ ಮಠಕ್ಕೆ ಬಂದಂತ ಭಕ್ತರನ್ನ ಉದ್ಧಾರ ಮಾಡಿದ್ದಾರೆ. ಮತ್ತೆ ಅಂತ ಭಾವನ ಈ ಮನೆತನದಾಗ ಇವ್ರ ಮನೆತನದಾಗ ಬಂದೈತಿ. ಪರಮಾತ್ಮ ಏನಾಯ್ತಾನ ಅದು ಆ ಮಠದ ಸೇವನ್ನು ಮರ್ತ ಕಾಲನ ಕಸ ಮಾಡ್ಯಾರ ಇವರು. ಈಗ ಮುಚ್ಚಕ್ಕಿದಾಗಿರ್ತದ ಈಗೆಲ್ಲ ಮಠ ಮಾಡ್ಯಾರ ಮಾಡಿ ಈಗ ದೇಹ ಕಸ ಎಲ್ಲ ಇದು ಮಾಡ್ತೀವಿ. ಮುಚ್ಚಕ್ಕ ಹಾಳು ಬಿದ್ದಿರೋದು ಕಮಣ್ಣಿದೆ ಹೇಳ್ರಿ. ಇವನು ಕಾಲಿಂದ ಬಂದಿದ್ದಲ್ಲ ಅದು ಅಜ್ಜ ಮುತ್ತಿನ ಕಾಲಿಂದ ಬಂದೈತಿ ಆ ಮಣಿ ತೋರಣ ಒಳಗ. ಅದನ್ನ ಈಗ ಇವ್ರು ಬಿಟ್ಟಾರ. ಒಂದ್ ನಿಮ್ಮ ಅಜ್ಜರು ನಿಮ್ಮ ತಂದೆಯವರು ಯಾವ ತರ ಮಾಡ್ಕೊಂತ ಹೊಂಟಿದ್ರು ಅದನ್ನ ಮಾಡ್ಕೊಂತ ಹೋಗು. ಇದು ನನ್ನ ಒಂದೇ ಸವಾಲು ಮಾಡಬೇಕು. ಆಮೇಲೆ ನೀನು ಹೆಂಚಿದ್ದು ಒಂದ ಇದ್ರಾಗಿಲ್ಲಪ್ಪ,